ಈಗ ನಮ್ಮ ಜೊತೆ ಒಂದು ವಿಶೇಷವಾದ ಜೋಡಿ ಜಾಯಿನ್ ಆಗಿದ್ದಾರೆ, ಮಿಸ್ಟರ್ ಅಂಡ್ ಮಿಸ್ಸಸ್ ಅಪ್ಪು. ಆಗಿಲ್ಲ, ಆಗ್ತಾರಾ ಅಂತ ಅವ್ರನ್ನೇ ಕೇಳೋಣ. ಸೊ ಎಸ್, ಅವರೇ ಶ್ರೀ ಗೌರಿಯ ನಾಯಕ ನಾಯಕ. ಹಾಯ್. ಹಾಯ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ಹೇಗೆ ಅನಿಸ್ತಾ ಇದೆ ಅನುಬಂಧ? ನಮ್ಗಂತೂ ತುಂಬಾನೇ ಖುಷಿ ಇದೆ, ಬಿಕಾಸ್ ಶ್ರೀ ಗೌರಿ ಟೀಮ್ಗೆ ಫಸ್ಟ್ ಅನುಬಂಧ ಇದು. ಸೊ ಹೇಗಿರುತ್ತೆ ಏನು? ಸಖತ್ ಎಕ್ಸೈಟೆಡ್ ಆಗಿದೀವಿ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಪ್ಲಸ್ ಮುಂದೆ ಹೇಗಿರುತ್ತೆ ಏನಿರುತ್ತೆ ಅಂತ ನೋಡ್ಬೇಕು. ಓಕೆ, ಅನುಬಂಧ ಆಯ್ತು. ಸೀರಿಯಲ್ ಬರೋದಾದ್ರೆ ಒಂಥರ ಫೈರ್ ಕ್ರಿಯೇಟ್ ಮಾಡ್ತಾ ಇದ್ರೆ, ರೆಡ್ ರೆಡ್ ಹಾಟ್ ಹಾಟ್ ಆಗಿ ಬಂದಿದ್ದೀರಾ. ಅಂಡ್ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಬ್ಯೂಟಿಫುಲ್ ಹ್ಯಾಂಡ್ಸಮ್. ಓಕೆ ಶ್ರೀ ಗೌರಿ, ಪಾಪ ಯಾಕೆ ಅಷ್ಟೊಂದು ಗೋಳಾಡಿಸ್ತಾ ಇದ್ದೀರಾ ನೀವು ಅವ್ರನ್ನ ಅಂತ? ನಾನ್ ಗೋಳಾಡಿಸ್ತಿದ್ದೀನಿ ಅಪ್ಪನ? ಗೋಳಾಡಿಸ್ತಾ ಇಲ್ಲ, ಅವ್ರು ಗೋಳಾಡಿಸ್ತಿಲ್ಲ. ಏನಾದ್ರೆ ಸಿಚುವೇಶನ್ ಹಂಗಾಗಿದೆ. ಗೌರಿ ಆಕ್ಚುಲಿ ಯಾವತ್ತೂ ಸಪೋರ್ಟ್ ಇರ್ತಾರೆ. ಸೊ ನನ್ಗೆ ನನ್ ಕಡೆಯಿಂದ ಏನೋ ಒಂದ್ ಬೇಕಾಗಿದೆ, ಅದನ್ನ ಪೂರೈಸಕ್ಕೆ ನಾನು ಇವರಿಂದ ಬಿದ್ದಿದ್ದೀನಿ. ಓಕೆ, ಅಲ್ಲ ಅಂದ್ರೆ ಒಬ್ಬ ಗೆಳೆಯ ಆಗೋ ಏನು ಅರ್ಹತೆ ಇರುತ್ತೆ, ಅವ್ರಿಗೆ ಬೆಸ್ಟ್ ಲೈಫ್ ಪಾರ್ಟ್ನರ್ ಆಗೋ ಎಲ್ಲಾ ಕ್ವಾಲಿಟೀಸ್ ಇರುತ್ತೆ ಅನ್ನೋದು ಒಂದು ಹುಡುಗಿರ ನಂಬಿಕೆ. ಗೌರಿಗೆ ಅದಿಲ್ವಾ ಅಂತ? ಇಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಅಪ್ಪು ಯಾವ್ದೇ ಟೈಮಲ್ಲೂ ಲವ್ ಅಂತ ಪ್ರಪೋಸ್ ಮಾಡಕ್ ಬಂದಾಗ್ಲೂ ನಾನು ಹೇಳಿರೋದು ಇಷ್ಟೇ, ಆಸ್ ಅ ಫ್ರೆಂಡ್ ನಂಗೆ ನಿಂಗೆ ತುಂಬಾ ಇಷ್ಟ, ಆ ಫ್ರೆಂಡ್ ನಂಗೆ ಕಳ್ಕೊಳಕ್ ಯಾವತ್ತೂ ಇಷ್ಟ ಇಲ್ಲ ಅಂತ. ಬಟ್ ಲೈಫ್ ಪಾರ್ಟ್ನರ್ ಆಗಿ ನಾನು ಅಕ್ಸೆಪ್ಟ್ ಮಾಡ್ಕೋತೀನಾ ಇಲ್ವಾ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಹಂಗಂತ ಅಪ್ಪು ಇಷ್ಟನೇ ಇಲ್ವಾ? ಇಲ್ಲ, ಇಷ್ಟ ಇದೆ ಅಪ್ಪು. ಬಟ್ ಲೈಫ್ ಪಾರ್ಟ್ನರ್ ಆಗಿ ಅಪ್ಪು ಬೇಕಾ ಬೇಡವಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಓಕೆ, ಅಪ್ಪು ತ್ರಿಶಂಕು ಸ್ಥಿತಿನ ಗೌರಿ ಏನಾದ್ರೂ ಅರ್ಥ ಮಾಡ್ಕೊಳ್ಳೋ ಒಂದು ಏನ್ ಅಂತಾರೆ ಒಂದು ಪ್ರಯತ್ನ ಮಾಡಿದಾರ ಅಂತ? ಅಂದ್ರೆ ಅವಳಗ್ ಡೌಟ್ ಅಂತೂ ಇದೆ, ಏನೋ ನಡೀತಿದೆ. ಯಾಕಂದ್ರೆ ಅಪ್ಪನ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಅವನ್ ಹಿಂಗಲ್ಲ, ಆ ಕ್ಲಾರಿಟಿ ಅಂತೂ ಇದೆ, ಏನೋ ಒಂದ್ ಇದೆ. ಬಟ್ ಏನು ಅಂತ ಅವನು ಬಾಯ್ ಬಿಡ್ತಿಲ್ಲ. ಸೊ ತಿಳ್ಕೊಳಕ್ ಪ್ರತಿದಿನ ಪ್ರಯತ್ನ ಪಡ್ತಿದ್ದಾಳೆ, ಬಟ್ ಗೊತ್ತಾಗ್ತಿಲ್ಲ ಅಷ್ಟೇ. ಓಕೆ, ಇದ್ರ ಬಗ್ಗೆ ಅಪ್ಪು ಏನಾದ್ರೂ ಹೇಳ್ತಾರ? ಅದೇ ಸಿಚುವೇಶನ್ ಹೆಂಗಿದೆ ಅಂದ್ರೆ, ನನ್ಗೆ ಅದೊಂದು ಅಸಹಾಯಕ ಸ್ಥಿತಿ, ನಿಮ್ಗೂ ಗೊತ್ತಿದೆ. ಪಾಪ ಅವ್ರಿಗೂ ನೋವು ಕೊಡ್ತಾ ಇದೀನಿ ಇದೇ ರೀತಿ. ಅಂದ್ರೆ ಹಿಂದೆ ಬಿದ್ದು ಪ್ರೀತಿ ಮಾಡು ಪ್ರೀತಿ ಮಾಡು ಮದುವೆ ಆಗು ಅಂತ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಸಡನ್ ಆಗಿ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾನೆ ಮದುವೆ ಆಗಕ್ಕೆ? ಏನು ಒಂದು ಫೀಲಿಂಗ್ ಇಲ್ಲ, ಆ ಕನೆಕ್ಷನ್ ಆಗಿಲ್ಲ, ಹೆಂಗೆ ಇದಕ್ಕೆ ಒಪ್ಕೊಳ್ಳೋದನ್ನು ಅವ್ರಿಗೂ ಒಂದು ಕ್ವೆಶನ್ ಮಾರ್ಕ್ ಇದೇ ಇರುತ್ತೆ ಯಾವ ಹುಡುಗಿಗೂ. ಸೊ ಅದೇ ಪರಿಸ್ಥಿತಿಯಲ್ಲಿ ಗೌರಿ ಇದ್ದಾರೆ. ಬಟ್ ಆಸ್ ಅ ವಂಡರ್ಫುಲ್ ಫ್ರೆಂಡ್, ಅಂದ್ರೆ ಫ್ರೆಂಡ್ ಆಗಿ ನಾವು ಚಿಕ್ಕ ಅಂದ್ರೆ ಯಾವಾಗ ಯಂಗ್ ಯಾವತ್ತು ಚಿಕ್ಕವ್ಳಿಂದ ಏನ್ ಹೇಳ್ತೀವಿ ಅದಕ್ಕೆ, ಚಿಕ್ಕವರಿದ್ದಾಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಬ್ರ ಭಾವನೆಗಳಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದೀವಿ ಬೆಳೆದಿದೀವಿ ಒಟ್ಟಿಗೆ ಕಂಚಿನ ಗದ್ದೆಯಲ್ಲಿ. ಸೊ ಅವರು ದೊಡ್ಡ ಮನೆತನದವರು, ಸೊ ಅರ್ಥ ಮಾಡ್ಕೊಂಡಿರ್ತಾರೆ, ಯಾವತ್ತು ಭೇದ ಭಾವ ಮಾಡಿಲ್ಲ, ಚಿಕ್ಕ ಮನೆ ದೊಡ್ಡ ಮನೆ ಅಂತ ಭೇದ ಭಾವ ಇಲ್ಲ. ಸೊ ಒಳ್ಳೆ ಮನೆತನದ ಬಂದಿಂದ ಒಳ್ಳೆ ಬುದ್ಧಿ ಇದೆ ಅವ್ರಿಗೆ, ಅದನ್ನ ಮಾಡ್ತಿದ್ದಾರೆ. ಓಕೆ, ಮಂಗಳಮ್ಮನ ಆಸೆ ಈಡೇರತ್ತಾ? ಹೋಗ್ಲಿ, ಇವ್ರನ್ನಾದ್ರೂ ಮದ್ವೆ ಆಗ್ತಿರೋ ಅಥವಾ ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತಿರೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಮಂಗಳಮ್ಮನ ಆಸೆ ಈಡೇರತ್ತಾ? ಮಂಗಳಮ್ಮನ ಆಸೆ ಈಡೇರುತ್ತಾ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಯಾಕಂದ್ರೆ ಸಿಚುವೇಶನ್ ಹಂಗಿದೆ. ಬಟ್ ಯಾವತ್ತು ಪ್ರಯಾರಿಟಿ ಅಂದ್ರೆ ನನ್ಗೆ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯವಾಗಿರ್ಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅದನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ. ಓಕೆ, ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಕೆಮಿಸ್ಟ್ರಿನ ಒಂದು ರೊಮ್ಯಾಂಟಿಕ್ ವೇಲಿ ನೋಡಕ್ಕೆ ಜನ ಕಾಯ್ತಾ ಇದ್ದಾರೆ. ಯಾವಾಗ್ಲೂ ಕಮೆಂಟ್ ಮೂಲಕ ಆಗಿರ್ಬೋದು, ಸೋಶಿಯಲ್ ಮೀಡಿಯಾ ಮೂಲಕ ಆಗಿರ್ಬೋದು ತಿಳಿಸ್ತಾ ಇರ್ತಾರೆ. ಹೌದೌದು, ನಾನು ಕಾಯ್ತಿದ್ದೀನಿ. ಓಕೆ, ಒಂದ್ ವೇಳೆ ಗೌರಿ ಒಪ್ಕೊಂಡ್ರೆ ಅಪ್ಪದ್ ನೆಕ್ಸ್ಟ್ ಪ್ಲಾನ್ ಏನಿರುತ್ತೆ ಅಂತ? ಇಲ್ಲ, ಕತೆ ಬಗ್ಗೆ ನಾನು ಹೇಳಕ್ ಇಷ್ಟಪಡಲ್ಲ, ಬಿಕಾಸ್ ತ್ರಿಶಂಕು ಸಿಚುವೇಶನ್ ಅಂತ ನೀವೇ ಹೇಳಿದೀರಾ. ಸೊ ಗೌರಿ ಒಪ್ಕೊಂಡ್ರೆ ಅಪ್ಪು ಏನ್ ಮಾಡ್ತಾರೋ ಇಲ್ವೋ, ಬಟ್ ಅಪ್ಪು ಲವ್ ನ ಗೌರಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮಾತ್ರ ಅವಳಂತೂ ಫುಲ್ ಖುಷಿಯಾಗಿರ್ತಾಳೆ, ಅದ್ ಮಾತ್ರ ಪಕ್ಕ. ಯಾಕಂದ್ರೆ ಅವಳಂತೂ ಕಂಪ್ಲೀಟ್ ಪ್ರೀತಿನ ಕೊಡ್ತಾಳೆ ಯಾರಿಗೆ ಆಗಿರ್ಬೋದು, ಅದು ಅಪ್ಪ ಆಗಿರ್ಬೋದು ಅಪ್ಪು ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು. ಓಕೆ, ಫೈನಲಿ ಶೂಟಿಂಗ್ ಸೆಟ್ ಗೆ ಬರೋದಾದ್ರೆ ಹೇಗ್ ನಡೀತಾ ಇದೆ ಶೂಟಿಂಗ್ ಎಲ್ಲ? ಮಂಗಳೂರಲ್ಲೇ ನಡೀತಾ ಇದೆಯಾ, ಬೆಂಗಳೂರು ಶಿಫ್ಟ್ ಆಗಿದೆ, ಇಲ್ಲ ಎಲ್ಲ ಕಡೆ ಆಗ್ತಾ ಇದೆಯಾ? ಕಂಚಿನ ಗದ್ದೆಯಲ್ಲಿ ನಡೀತಾ ಇದೆ ಶೂಟಿಂಗ್, ಕಂಚಿನ ಗದ್ದೆಯಲ್ಲಿ ನಡೀತಿದೆ ಸದ್ಯಕ್ಕೆ. ಶೂಟಿಂಗ್ ಭರ್ಜರಿಯಾಗಿ ನಡೀತಿದೆ ಸದ್ಯಕ್ಕೆ, ಮದುವೆ ಪ್ರಿಪರೇಷನ್ ಎಲ್ಲ ಆಗ್ತಿದೆ.
ಸೊ ಊಟ ಅಂತೂ ಮಾಡಕ್ಕೆ ನೀವು ಖಂಡಿತ ಬರ್ಲೇಬೇಕು. ಹಾಲಿನ ಅಭಿಷೇಕ ಒಂದಾಗಿದೆ, ಊಟ ಮಾಡಕ್ ಖಂಡಿತ ಬರ್ತೀವಿ, ಕರಿತೀರ ತಾನೆ? ಖಂಡಿತ ಕರಿತೀವಿ. ಇವರು ಎಂತ ಮನೆತನದ ಅವರು, ಹೆಡ್ಡೆ ಅವರು, ಖಂಡಿತ ಎಲ್ಲರು ಇಡೀ ಊರ್ನ ಕರೀತಾರೆ. ಇಡೀ ಊರ್ನ, ಇಡೀ ಕನ್ನಡ ಜನತೆನೆ ಕರಿತೀವಿ, ಎಲ್ರು ಬರ್ಬೋದು. ಅಂಡ್ ಅವರು ಅದಕ್ಕೋಸ್ಕರನೇ ಕಾಯ್ತಿದ್ದಾರೆ, ಅಪ್ಪು ಗೌರಿ ಮದ್ವೆ ಆಗ್ತಾರ ಇಲ್ವಾ ಏನು ಅನ್ನೋದು. ಸೊ ಮದ್ವೆ ಆದ್ರೆ ಮಾತ್ರ ಎಲ್ರಿಗೂ ಇನ್ವಿಟೇಷನ್ ಇದ್ದೇ ಇರುತ್ತೆ. ಓಕೆ, ಫೈನಲಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಶ್ರೀ ಗೌರಿ ಬಗ್ಗೆ? ಶ್ರೀ ಗೌರಿ ಬಗ್ಗೆ, ಇಷ್ಟು ದಿನ ನೀವು ಕೊಟ್ಟಿರೋ ಪ್ರೀತಿಯಿಂದಾನೆ ನಾವು ಇಲ್ಲಿ ತನಕ ಬಂದಿದ್ದೀವಿ. ಇಷ್ಟು ದಿನ ನಿಮ್ಮ ಪ್ರೀತಿ ನಮಗ್ ಸಿಗ್ತಾ ಇದೆ, ಹೀಗೆ ನಿಮ್ಮ ಪ್ರೀತಿ ನಮ್ಮ ಮುಂದೆನೂ ನಮಗ್ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಅಂಡ್ ನಿಮ್ನಂತೂ ನಿಮಗಂತೂ ನಾವು ಮೋಸ ಮಾಡಲ್ಲ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಶ್ರೀ ಗೌರಿಯಿಂದ ಅದು ನಿಮ್ಗೆ ಸಿಕ್ಕೇ ಸಿಗತ್ತೆ, ಮುಂದೆ ಎಪಿಸೋಡ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖಂಡಿತ ಮಿಸ್ ಮಾಡಿದೆ ನೋಡಿ, 8:30 ಒಂಬತ್ತು ಗಂಟೆವರೆಗೂ ಶ್ರೀ ಗೌರಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಶ್ರೀ ಗೌರಿಯ ಅಪ್ಪು ಹಾಗೂ ಗೌರಿ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.